ಏನೋ ನೋಟ್ಸ್ ಒಂದು ಬರಿಬೇಕಲ್ಲೇ, ಅಲ್ಲಿ ನೀನು ಬ್ಯಾಗ್ ತರಂಗಿಲ್ಲ, ಒಂದು ಇದನ್ನು ಬುಕ್ಸ್ನೂ ತರಂಗಿಲ್ಲ, ನೋಟ್ಸ್ ಹೆಂಗೆ ಮಾಡ್ಕೊಂತಿಲ್ಲ ನೀನು? ಅಯ್ಯೋ ನೋಟ್ಸ, ಒಂದು ಹಾಳಿ ಒಂದು ಪೆನ್ ಇದ್ರೆ ಸಾಕಾಗುತ್ತಲ್ಲ, ಅವ್ನು ಯಾರು ಹೊತ್ಕೊಂಬಂದಾರ್ಲೇಪ್ಪ ಗಾವಂಗ ಬುಕ್ಕನ ನಡಿಯ. ಲೇ ನಿನ್ನ ಕುಚ್ಚಿಂದೈತಿ, ಲಾಸ್ಟ್ ಸೆಮ್ನ್ಯಾಗ ಮೂರು ಸಬ್ಜೆಕ್ಟ್ ಗೊತ್ತಾಗ್ಯಾವ ನಿನ್ನ, ನಿಮ್ಮನ್ಯಾಗ ಹೇಳಿ? ಇಲ್ಲ ಇಲ್ಲ, ನಮ್ಮನೆ ನಮ್ಮ ಅಪ್ಪ ನಮ್ಮವ್ನ ಅಂತ ಕೇಳಂಗೆ ಇಲ್ಲ, ನಾ ಏನು ಹೇಳಿದ್ನು ಗೋಣ್ ಹಾಕರ, ನಾ ಫಸ್ಟ್ ಕ್ಲಾಸ್ ಆಗ್ಯಾವತ್ತೆ ಅಂತ ಹೇಳ್ಬಿಟ್ಟಿನಿ. ತಂದೆ ತಾಯಿ ಮುಂದೆ ಸುಳ್ಳು ಹೇಳ್ತೀಯಲ್ಲ, ತಪ್ಪಲ್ಲ ಅನ್ಲೆ? ಅಯ್ಯೋ ನಮ್ಮನೆಯಾಗ ಯಾರ್ದು ಏನು ಕೇಳಂಗಿನೇ ಇಲ್ಲ, ನಮ್ಮಪ್ಪ ಗಾವಂಗ ರೊಕ್ಕ ಕಳ್ಸ್ಯಾನ, ಮುಗಿದೋತು ಕೇಳಿ ಕೇಳಿದಾಗ ರೊಕ್ಕ ಕಳಿಸ್ತಾನ, ಸಾಕು. ಇನ್ನೇನೈತಿ, ಬಿಂದಾಸಾಗಿ ಜೀವನ ಲೇಡ್ ಮಾಡಿದ್ರೆ ಸಾಕಪ್ಪ, ಒಂದು ಸರ್ಟಿಫಿಕೇಟ್ ಸಿಗ್ತೈತೆ ತೊಗೊಂಡು ಆರಾಮಾಗಿ ಜಮ್ಮಂತಿದ್ರೆ ಆಯ್ತು. ನೀ ಮಾಡ್ತಾ ಇರೋ ಸರಿ ಇಲ್ಲಲ್ಲಿ ಅಲ್ಲಲ್ಲಿ ಆ ರಾಜನ ಸಹವಾಸ ಮಾಡ್ಬಿಡಂತ ಎಷ್ಟು ಸತಿ ಹೇಳ್ತೀನಿ, ಮತ್ತು ಅವನ ಜೊತೆನ ಹೋಗಿಲ್ಲ ನೀನು. ನೋಡಲಿ ಕಾಲೇಜ್ ಲೈಫು ಮತ್ತು ಮುಂದೆ ಸಿಗಂಗಿಲ್ಲ, ನನಗೆ ಬೋರ್ ಆಗುತ್ತೆ, ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಮ್ಮಪ್ಪ ನಮ್ಮವ್ವ ಹೇಳಿದನು ಕೇಳಂಗಿಲ್ಲ, ಓದು 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 ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಓದಕ್ಕೆ ಆಗ್ಲಾರ್ದಕ್ಕೆ ಮತ್ತು ಮನೆಗಿದ್ರು ಸುಮ್ಮನೆ ಬೈದಾಡ್ತಾರೆ. ಟೈಮ್ ಪಾಸಿಗೆ ಅಂತೇಳಿ ಒಬ್ಬ ಬಾಯ್ ಫ್ರೆಂಡ್ ಮಾಡ್ಕೊಂಡೇನಿ, ಫೋನ್ ನಂಬರ್ ಕೊಟ್ಟೇನಿ, ಆರಾಮ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡೋದವ. ಭಾಳ ಶಾನಕ್ಕಿದ್ದಿತ್ತು, ಮುಂದೆ ಅನುಭವಿಸ್ತೀನಿ ನೋಡಲಿ, ಚಾನ್ಸೇ ಇಲ್ಲ ಬಾ. ನಿನ್ನಂಗಾದ್ರೆ ಅದೇನು ಮೂರು ಹೊತ್ತು ಬುಕ್ಕು 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 ಅಂತಿ, ಲೈಫ್ ಎಂಜಾಯ್ ಮಾಡೋದು ಗೊತ್ತೇ ಇಲ್ಲಲ್ಲ ವೈಷ್ಣಿ ನಿನಗೆ. ನೋಡಲೇ ಇಲ್ಲಿ ನಿನ್ನ ರೋಮಿಯೋ ಬಂದ ಎಲ್ಲ ಹೇಳಿದಿನ್ಲಿ, ಆದ್ರೂ ಏನು ಲೇಪ ಅರ್ಥ ಆಗುತ್ತಿಲ್ಲ ಲೆಕ್ಚರ್ ಅದನಂತ, ಬುದ್ಧಿ ಇರಾಕಿಲ್ಲ ಅಂತ ಇಲ್ಲ ಇಲ್ಲಿ. ಆ ಹುಡುಗ ಎಷ್ಟು ಹ್ಯಾಂಡ್ಸಪ್ ಅದಾನ, ಸುಮ್ಮನೆ ಹ್ಞೂ ಅಂತ ಒಪ್ಕೊಂಬಿಡು ಪಾಪವ, ಎಷ್ಟು ದಿನ ಆತ ನಿನ್ನ ಬೆನ್ನು ಇದ್ನ ಬಿದ್ದು, ಅದರ ಬೇರೆ ಲೆಕ್ಚರ್ ಅದನಂತಿ, ಒಬ್ಬವನ ಮಗ ಅಂತಿ, ಮಸ್ತ್ ಅದನ್ಲಿ, ಯಾಕೆ ಸುಮ್ಮನೆ ಒಪ್ಕೊಂಬಿಡು ಚಂದದ ನೋಡಕ್ಕ. ಬೇಡವ ತಾಯಿ, ಮಾ ತಾಯಿ ಬೇಡ, ನಾನಂಕರು ಬೇಡ ಅಂತ ಏನು ನಿರ್ಧಾರ ಮಾಡೇನಿ ಅಷ್ಟೇ. ಇತ್ತಾಗ ಬರಕತ್ತನ್ಲೇವ ಲೇ ವೈಷ್ಣವಿ, ನೋಡಲಿ ಇಲ್ಲಿ ಸೋಡಾಬುಡ್ಡಿ ಪ್ರಿನ್ಸಿಪಾಲನ ಜೊತೆ ಬರಕತ್ತಾನ ನೋಡಲ್ಲಿ. ಅಯ್ಯೋ ಲೇ ಎಲ್ಲಿ ನನ್ನ ವಿಷಯ ಪ್ರಿನ್ಸಿಪಾಲನ ಮುಂದೆ ಹೇಳಿ ನಾನು? ಅಯ್ಯೋ ನೀವಿದು ಕಾಲೇಜ್ ಮಸ್ತ್ ಇತ್ತಲ್ಲ, ಎದಕ್ಕೆ ರಿಸೈನ್ ಮಾಡಿದ್ರಿ ನೀವು? ಹಾಗೆ ಕೆಲವೊಂದು ರೀಸನ್ ಇತ್ತು, ಅದಕ್ಕೆ ಅಲ್ಲಿ ಬ್ಯಾಡ್ ಅಂತ ಹೇಳಿ ಇಲ್ಲಿ ಬಂದೆ. ಇಷ್ಟು ಸಾಧು ಅದನ್ಲಿ ಅವ ಹುಡುಗ, ಯಾಕೆ ಒಲ್ಲಿ ಅಂತಿಲ್ಲೇ, ಏನೋ ಒಂದು ಕೈ ಬಿಟ್ಬಿಡು. ನೀನು ಫ್ರೆಂಡಾ ಏನಾದರೂ ನನ್ನ ಹಿತಶತ್ರುನ? ಏ ಡಿಂಗ್ರಿ ಬಿಡಿ, ನೀ ಬರ್ತೀನಿ ಅಂತೇಳಿ ನಿನ್ನ ದಾರಿಕಾ ಅಕ್ಕ ಸಾಕಾಗಿ ಹೋಗುತ್ತೆ, ಪರವಾಗಿಲ್ಲದ? ಅಯ್ಯೋ ಅದ್ರ ಕತಿ ಏನು ಕತಿ, ಇವತ್ತು ನಿಮ್ಮ ಮಾವ ನಿಮ್ಮ ಅಕ್ಕ ತುತ್ತಂತ ಜಗಳ ಮಾಡಿದ್ರು ಇಬ್ರು, ಯಾಕೆ ಏನಂತ ಏನು ಕೇತಿ? ಮೊದಲೇಕ ಇದನ್ನು ಮುಡಿಚಟ್ಟು ಭಾಳ ನಮ್ಮ ಮನ್ಯಾಗ, ನಿಮ್ಮ ಅಕ್ಕನು ಹಂಗೆ ಪಾಲಿಸ್ಕೊತ ಬಂದುಬಿಟ್ಟ, ಈಗ ಸಾನ್ ಮಾಸದಾಗ ಕೋಳಿ ತಿಂದುಬಿಟ್ಟನ, ಹಿಂಗಾಗಿ ಜಗಳ ತೆಗೆದುಬಿಟ್ಟ ನಿಮ್ಮ ಅಕ್ಕ. ನೋಡು ಒಂದು ಈ ಮೂಲಿ ಒಂದು ಆ ಮೂಲಿ ಸೇರ್ಕೊಂಡು ಊಟ ಮಾಡಲಾರ್ದ ಆ ಮಕ್ಕೊಂದತ್ ನೋಡು ನಿಮ್ಮ ಅಕ್ಕ. ಅಳಿಯಾರು ಸುಸ್ತಿಯರು ಬರೋ ವಯಸ್ಸಾತು, ಏನೇನು ಮಾವಂದು ಅಲ್ಲ ಸ್ನಾನ ಮಸ್ತಾಗ ಏನಾದ್ರು ತಿಂತಾರನ್ನ, ಅದು ತಿಂದು ಬಂದ್ರೂ ಗೊತ್ತಾಗಲಾರ್ದಂಗೆ ಎಂತೇನು ಮಾಡ್ಬೇಕವ, ಅದು ಬಿಟ್ಟು ಅಕ್ಕಗ ಮನೆಯಾಗ ಗೊತ್ತಾಗೋಂಗೆ ಮಾಡ್ತಾರನ. ಐ ಡಿಂಗ್ರು ಬಿಲ್ಲಿ, ನೀನೆಲ್ಲ ಅಂತಿಬ್ರು ನಿಮ್ಮ ಅಕ್ಕ ಕಟ್ಟ ಜಬದಿದಾಳ, ಸೇಡಿ ನಾ ಇದ್ದಂಗೆ ಐಕಿ. ನಿಮ್ಮ ಮಾವನ ಮುಂದೆ ಹೋಗಿ ಮೂಸ್ ನೋಡಿ ನಾನು ಈ ಕೋಳಿನ ತಿಂದಿ ಅಂತೇಳಿ ಕಂಡು ಹಿಡಿದು ಬಿಟ್ಲವ. ನಾನು ನಿಮ್ಮ ಅಕ್ಕನ ಕೈಲಿ ಉಗಿಸ್ಕೊಂಡೆ ನಿಮ್ಮ ಮಾವನ ಸಂಬಂಧ, ಯಾಕಂದ್ರೆ ನಾನು ಆವಾಗ ಅವಾಗ ಬೀದಿರ್ತೀನಲ್ಲ, ಅದು ಹೊಟ್ಟೆಗಿಟ್ಟು ಇವತ್ತು ನನಗೂ ಅಂದ್ಲು ನಿಮ್ಮ ಅಕ್ಕ. ಇಷ್ಟೆಲ್ಲ ಕತಿ ಆತ, ತಡಿ ಅಕ್ಕನ ಹಂಗಾರು ಊಟಕ್ಕೆ ಬಿಸ್ತೀನಿ. ಇವ ಬೇಡ, ಸಿಟ್ಟು ಬಂದಾಗ ಅಕ್ಕಿ ನೋಟ ಮಾತ್ರ ಸುಕೋಬೇಡ, ನೋಡಕಟ್ಟ ಸಂಪಣಿ ಗತಿ ಕಾಣ್ತಾಳ, ಹೋ ಕಟ್ಟ ಬಿರ್ಕಿದ ಗನ ಕೋಪಿಸ್ತಿ ಮುಗಿನ ತುದಿ ಮ್ಯಾಗ ಇದನ್ನ ಸಿಟ್ಟಕ್ಕಿಗೆ. ಈಗ ನಾನು ಮಾತ್ರ ಸಂಗಿಲ್ಲ, ಯಾರು ಮಾತ್ರ ಸಂಗಿಲ್ಲ, ತಾನ ಸಿಟ್ಟು ಕಡಿಮೆ ಮಾಡಿಂದ ಎದ್ದು ಬರ್ತ. ಹಂಗಾರೆ ಮಾವನ ಮನೆ ಬಿಟ್ಟು ಅವ್ರಷ ಅಣ್ಣ ಅಕ್ಕ, ಇನ್ನೊಂದು ಎರಡು ದಿನ ಮನ್ಯಾಗ ಸೇರಿಸೋಣ. ಇಲ್ಲ ಅಲ್ಲೇ ಹೊಲ್ದಾಗ ಶೆಡ್ ಐತ್ಲ, ಶೆಡ್ನಾಗ ಇರೋದು ನಿಮ್ಮ ಮಾವ. ನಿನ್ನ ಮುಂದೆ ಯಾಕೆ ಸುಳ್ಳು ಹೇಳಿ, ನಾನು ಕ್ರೀ ಸ್ನಾನಪ್ಪ ನಾನು ಆಚರಿಸಂಗಿಲ್ಲ, ಆ ಮುದಿನ ಗಂಡನ್ ಕಟ್ಕೊಂಡಿನಿ, ಇನ್ನೇನೈತಿ ಈ ಆಸ್ರಾವನ ಆಚರಿಸಿ ಏನು ಮಾಡಿ ಬಕ್ವಲ್ಲಿ ಬಿದ್ದರು ಆಟರಾಗ ಐತಿ ನಡಿಯೋ, ಅದರ ನನ್ನ ತನ ಏನು ಕೇಳಂಗಿಲ್ಲ. ಅದಕ್ಕೆ ಉಂಡು ಕೈ ಕುಂಡಿ ಓಡಿಸ್ಕೊಂಡು ಯಾವುದು ಪಲ್ಸಕ್ಕೋಂಗಿಲ್ಲ ನೋಡೈತಿ, ಗಾ ಹಿಂಗತಿ ಗಂಡು ಬೀರ್ಗತೆ ತಿಂದು ಉಂಡು ಚೇನಿ ಮಾಡ್ಕೊತ ಎದ್ದು ಬಿಟ್ಟು ನೋಡೈತಿ ನಾನು. ಸುಮ್ಮಿರೋ ಯವ್ವ, ನಿಮ್ಮ ಅಕ್ಕಗೆ ಇದು ಕಿವಿ ಬಿತ್ತಂದ್ರೆ ಮತ್ತೆ ನೀನು ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ, ಸುಮ್ಮರು. ಅವರ ನಮಸ್ಕಾರ ರೀ. ನಮಸ್ಕಾರಪ್ಪ, ಯಾರಂತೇ ಗೊತ್ತಾಗಲಿಲ್ಲ ನನಗೆ, ಎಲ್ಲೇ ನೋಡಿ ನನ್ಸಕತ್ತೈತಿ ಎಲ್ಲಿ ಅಂತ ತಲೆ ಬರವಲ್ದು ನೋಡು. ಎತ್ತಿ ಯಾರೋ ದೊಡ್ಡ ಮನುಷ್ಯರು ಇದ್ದಂಗೆ ಅದರ ಮಾವನ ಗೆಳೆಯರು ಇರಬೇಕು, ಅಲ್ಲಿ ಹೊರಗೆ ನಿಂತು ಮಾತಾಡ್ಸಿದ್ರೆ ಹೆಂಗೆ? ಎತ್ತಿ ಬರ್ರಿ ಕುಂದ್ರು ಬರ್ರಿ ಅಂತ ಹೇಳು. ಬರ್ರಿ ಕುಂದ್ರು ಬರ್ರಿ ಕುಂದ್ರಿ, ನಾನು ಸಚಿನ್ ಕರಿತೀನಿ. ಏ ಪಾರಿ, ಇಲ್ಲಿ ಯಾರ ಮಲ್ಲಪ್ಪನ ಹುಡ್ಕೊಂಬಂದಾರ ನೋಡು, ಬಾ ಇಲ್ಲಿ. ಯಾರು ಎತ್ತಿ? ನೀವ್ಯಾಕೆ ಬಂದಿರಿ ಇಲ್ಲಿ ಪಾರಿ? ನಿನಗೆ ಇವ್ರು ಮೊದ್ಲಕ್ಕ ಪರಿಚಯನ? ನನಗೂ ಅನಿಸ್ತು ಎಲ್ಲೇ ನೋಡಿ ನೋಡ್ರಿ ನಂತೆ. ಅತ್ತಿ ನೀವು ಅಂಕರು ಈಗ ಅಂಕರು ನೆನಪಿನ ಶಕ್ತಿ ಹೋಗಿತ್ತು, ಮೊನ್ನೆ ನಮ್ಮ ವಿಷ್ಣೇನ ನೋಡಕ್ಕೆ ಬಂದಿದ್ರಲ್ಲ, ಬ್ಯಾಡ ಅಂತ ಹೇಳಿದ್ರು, ಯಾರೋ ಏನೇ ಹೇಳ್ಯಾರ ಅಂತೇಳಿ ಕೇಳಿ ನಮ್ಮ ಹುಡುಗಿ ಮ್ಯಾಗ ಹರಲಿ ಹೊಲಿಸಿ ಹೋದ್ರಲ್ಲ ಅವ್ರ ಇವರು ಉಷಾ ಆಂಟಿ ಕರ್ಕೊಂಬಂದಿದ್ರಲ್ಲ, ಅವ್ರ ನೋಡ್ರಿ ಅವ್ರ ಹುಡುಗನ ಅಪ್ಪ ಅವ. ಅದಕ್ಕೆ ಅಂತೀನಿ
ಪಾಸ್ ಕಟ್ಕೊಂಡು ಇವ್ರನ್ನೆಲ್ಲ ನೋಡಿನಂತೆ. ಎದಕ್ಕೆ ಬಂದಿರಿ? ಎಲ್ಲ ಮುಗಿಸ್ಕೊಂಡು ಹೋಗಿ ನಿನ್ನೆ ಎದಕ್ಕೆ ಬಂದಿರಿ ನೀವು? ಅದ್ರಿ ನಮ್ದು ತಪ್ಪಾಗೈತಿ, ಯಾರ್ದೋ ಮಾತು ಕೇಳ್ಕೊಂಡು ನಾವು ತಪ್ಪು ಮಾಡಿಬಿಟ್ವಿ. ನಿಮ್ಗೂ ಹೆಣ್ಣಿದ್ರೆ ಗೊತ್ತಾಕಿತ್ತು ಹೆಣ್ಣು ಹಡದವ್ರ ಸಂಕಟ ಏನಂತೇಳಿ. ನಿಮ್ಗೆ ಹೆಣ್ಣಿಲ್ಲಲ್ಲ, ಅದಕ್ಕೆ ಅದ್ರ ಸಂಕಟ ನಿಮ್ಗೆ ಗೊತ್ತಿಲ್ಲ. ಈಗ ಬಂದ ವಿಷಯ ಹೇಳ್ರಿ. ಯಾರೋ ಏನೋ ಹೇಳಿದ್ರೆ ಅಂತೇಳಿ ಏನೋ ಹುಡುಗಿ ಮೇಲೆ ಹದ್ಲಿ ಹೊರಿಸಿದ್ರೇನ? ಪ್ರತ್ಯಕ್ಷ ಹಾಕೊಂಡ್ರು ಪ್ರಾಮಾಣಿಕವಾಗಿ ನೋಡ್ಬೇಕಂತ ಬೇಸಿದಿರಿ. ಇಂಥ ಬೀಗ್ತಾನ್ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನಮ್ಮ ಮಾವ ನಮ್ಮ ಅಕ್ಕ ಬಂಗಾರದಂತಾರು. ಹಾಂ, ನಮ್ಮ ಮಂದ್ಯಾಗ ಇವ್ರಷ್ಟು ದೊಡ್ಡ ಗುಣ ಎಲ್ಲಿ ಇಲ್ಲ. ಅಯ್ಯ, ಬಂಗಾರದಂತ ಬೀಗತಾನ್ ಕಳ್ಕೊಂಡು ಈಗ ಇದಕ್ಕೆ ಬಂದಿರಿ? ಯಾಮ ಕೌತ್ಕೊಂಡ್ ಬಂದಿರಿ? ಇಲ್ಲ, ನಿಮ್ ಸಿಟ್ಟ ನ್ಯಾಯವಾದದ್ದ, ನಮ್ದು ತಪ್ಪಾಗಿತ್ರಿ, ಕ್ಷಮಿಸ್ರಿ. ಈ ಬಂದ ವಿಷಯ ಹೇಳ್ರಿ ನೀವು. ಮತ್ತೆ ನಮ್ಮ ಮನೆಯವ್ರು ಬಂದು ಜಮಾ ಮಾಡೋಕ್ಕಿಂತ ಮುಂಚೆ ಏನನ್ನೋದು ಹೇಳಿ ಅವ್ರು ಬರೋಕ್ಕಿಂತ ಮುಂಚೆ ಹೋಗ್ಬಿಡ್ರಿ. ನಮಗ ನಿಮ್ಮ ಮಗಳನ್ನ ಮದುವೆ ಆದ್ರೆ ಆಕಿನ ಆಕಿನ ಅಂತೇಳಿ ಪಟ್ಟು ಹಿಡ್ಕೊಂಡು ಕುಂತ್ಬಿಟ್ಟಾನ್ರಿ. ಎಲ್ಲಿ ಕಣ್ಣಿ ಹತ್ತಿರಕ್ಕಿಲ್ಲ ಪರವಕ್ಕ, ಅದಕ್ಕೆ ಬಂದಾರ ಇವರು. ಇಲ್ಲ ಅಂದ್ರೆ ಬಂದ್ರೆ ಬಂದಾರನು. ಏನ್ ನಮ್ಮ ಹುಡುಗಿ ಏನ್ ಬಿಟ್ಟಿ ಬಿದ್ದಿಲ್ಲ ಹೇಳ್ರಿ. ನಮ್ಮ ಮಗ ಅವತ್ತ ಅಂದ, ಆದ್ರೆ ನಾವ ಒಂದಿಟ್ಟು ದುಡುಕಿ ನಿರ್ಧಾರ ತಗೊಂಡ್ರಿ. ನಮ್ಮ ಮಗ ಇಲ್ಲ ಹುಡುಗಿ ಅಂತದಲ್ಲ ನೋಡಿದ್ರೆ ಗೊತ್ತಾಗುತ್ತ ಅಂತಂದ್ರೆ ಆದ್ರೂ ನಾನು ಅದ ಮಕ್ಕಳದು ಜೀವನ ಚಂದಿಗಿರ್ಲಿ ಯಾಕದು ಅಂತೇಳಿ ನಾನು ಹಿಂಗೆ ಇದನ್ನು ಮಾಡಿದ್ದೀನಿ. ಅದ್ರಾಗ ನಂದು ತಪ್ಪ್ರಿ, ನಮ್ಮ ಮಗನ ತಪ್ಪಲ್ರಿ. ಈಗ ಯಾಕೆ ಏನು ತೋಚಿದ್ರು ನಾನು ಯಾಕೆ ಅಂತೇಳಿ ಕುಂತಾನ್ರಿ. ನಮ್ಮ ಮಗ ಹೆಣ್ಣು ಹಡ್ದೀವಿ ಅಂದ್ರೆ ಏನು ನೀವು ಕೇಳಿದಾಗ ಹೆಣ್ಣು ತೋರಿಸ್ಬೇಕು. ನೀವು ಬ್ಯಾಡ ಅಂದ್ರೆ ಸುಮ್ಮನೆ ಕುಂದಿರ್ಬೇಕು. ಮತ್ತು ನಮಗೆ ಹೆಣ್ಣು ಬೇಕಂದ್ರೆ ನಾವು ಮತ್ತೆ ನಿಮ್ಮ ಜೊತೆ ಬೇಗ ತಾನೆ ಮಾಡ್ಬೇಕನ? ಏನು ನಮ್ಗೇನು ಆಕೆಮ ನಮ್ಮ ರೇಜ್ ಇಲ್ಲ ಅಂತ ಅನ್ಕೊಂಡಿರೇನ? ಹೆಂಗೆ ಏನು ನಮ್ಮ ಹುಡುಗಿಗೆ ಗಂಡ ಸಿಗಂಗಿಲ್ಲ ಅಂತ ಅನ್ಕೊಂಡಿರೇ? ಹ್ಞೂ, ಹಿಂಗೆ ಕೇಳ್ಬಾರ ಅಕ್ಕ. ಯಾಮಕ್ಕ ಹೊತ್ಕೊಂಬಂದ್ರಿ ನಮ್ಮ ಮನೆಗೆ? ನನ್ನ ಮೊಮ್ಮಗಳದು ಕಿರುಬಾಳು ಊರು, ನಿನ್ನ ಮನೆ ಹೊಸಲು ತೊಳೆಯಂಗಿಲ್ಲ. ಹೇಳ್ರಿ ಅತ್ತಾಗ ಬಿಗ್ತಾನ ಅವ್ರೊಳಗೆ ಹಸುರಾಗ ಮೂಸಾಗ ಕುದ್ರಿ. ನಾಳೆ ಲಗ್ನ ಆಯ್ತು ನಮ್ಮ ಮಗಳದು. ಯಾರು ಮಾತಾಡ ಕೇಳಿ ಹಿಂಗತಿ ಹರ್ಲಿ ಹೊರಿಸಿದ್ರಿ? ಹೆಂಗೆ ಹೊರ್ತಾರೆ ಇವರು? ಇಲ್ಲ, ನಮ್ಮ ತಪ್ಪಾಗಿತ್ರಿ, ಆ ಥರ ಏನಿಲ್ಲ. ಉಷಾ ಅವ್ರನ್ನ ಕೇಳ್ರಿ ಬೇಕಂದ್ರೆ. ಏನೋ ನಮ್ಮ ಹೆಣ್ಮಕ್ಳು ಹೇಳಿದ್ದಕ್ಕೆ ನಾನು ಸುಮ್ಮನೆ ಇದನ್ನ ಮಾಡಿದೆ. ದಯವಿಟ್ಟು ಹಂಗತಿ ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಗೆ ನಿಮ್ಮ ಮಗಳು ಇಷ್ಟ ಆಗೇಳ್ರಿ. ನೀ ಏನೇ ಹೇಳಿದ್ರು ನಾವು ಅಂಕೂ ನಮ್ಮ ಮೊಮ್ಮಗಳು ನಿಮ್ಮ ಮನೆಗೆ ಕೊಡಂಗಿಲ್ಲ. ಮಾವ ಬಂದೆ, ಇವ್ರು ಯಾರೋ ಮನೆ ವಯಸ್ಸಿನ ನೋಡಿ ಹೋಗಿದ್ರಂತಲ್ಲ, ಅವ್ರು ಬಾಳೆ ಬಂದಾರ ನೋಡು ಮಾವ, ಬೀಗ್ತಾನ ಮಾಡ್ತಿದ್ದೇನೆ ಅಂತೆ. ನಮಸ್ಕಾರ ರೀ ಮಲ್ಲಪ್ಪನವ್ರೆ. ನಮಸ್ಕಾರ. ನಮ್ಮಿಂದ ತಪ್ಪಾಗೈತಿ, ನಿಮ್ಮ ಮಗಳನ್ನ ನಮ್ಮ ಮಗಗೆ ದಾರಿ ಕೊಡ್ರಿ ಅಂತೇಳಿ ಕೇಳಕ್ ಬಂದೀವ್ರಿ. ತಪ್ಪು ತಿಳ್ಕೊಬೇಡ್ರಿ, ನಮಗೆ ನಿಮ್ಮ ಮನೆಗೆ ಹೆಣ್ಣು ಕೊಡಕ್ಕೆ ಇಷ್ಟ ಇಲ್ಲ. ಈಗ ಇಷ್ಟೆಲ್ಲ ಮಾತಾಡಿದವರು ಮುಂದೆ ನನ್ನ ಮಗಳನ್ನ ನೀವೇನು ಚಂದ ಇಟ್ಕೊಂತೀರಿ ಅಂತೇಳಿ ಯಾ ನಂಬಿಕೆ ಮ್ಯಾಗ ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡಲಿ? ಹಂಗೆ ಕೇಳ. ನಮ್ಮಿಂದ ದೊಡ್ಡ ತಪ್ಪಾಗೈತಿ, ಯಾರಿಗಾದರೂ ಸಿಟ್ಟು ಬರುತ್ತದು. ಮತ್ತು ಅದು ಸಹಜವಾದದ್ದು ನಿಮ್ಮ ಸಿಟ್ಟು, ದಯವಿಟ್ಟು ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಉಷಾ ಅವ್ರನ್ನ ಕೇಳ್ರಿ ನಾವು ಹೆಂಗದೀವಿ ಅಂತೇಳಿ. ಏನ ನಮ್ಮಿಂದ ತಪ್ಪಾಗೈತಿ, ಈಗ ನಮ್ಮ ಮಗ ಮದುವೆ ಆದ್ರೆ ನಿಮ್ಮ ಹುಡುಗಿನ ಹಾಕಿನ ಅಂತೇಳಿ ಪಟ್ಟು ಹಿಡಿದು ಕುಂತು ಬಿಟ್ಟಣ. ದಯವಿಟ್ಟು ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಸುಮ್ಮಿರು ಪಾರಿ, ನಾ ಮಾತಾಡಕತ್ತಿಲ್ಲನ, ಇರಾಕ ಹೋಗ್ಬೇಕೆ ಮಗಳು. ಈಗ ಇಷ್ಟು ಸಂಶಯ ಮಾಡಿದವ್ರಿಗೆ ನಾನಕ್ರು ನಿಮ್ಮ ಮನೆಗೆ ಹೆಣ್ಣು ಕೊಡಂಗಿಲ್ರಿ. ದಯವಿಟ್ಟು ನೀವು ಇನ್ನೊಂದು ಮಾತು ಮಾತಾಡಕ್ಕೆ ಹೋಗ್ಬೇಡ್ರಿ, ಹೋಗ್ಬಿಡ್ರಿ.